ಸರ್ ನಮಸ್ಕಾರ ಸರ್. ಹೇಳಿ ಸರ್. ನಾನು ಬಸಂಗೌಡ ಅಂತ ಹೇಳಿ ಸರ್, ಇಲ್ಲಿ ಕೊಪ್ಪಳ ಜಿಲ್ಲಾ ಸರ್. ಓಕೆ ಸರ್, ನಿಮ್ದೆಲ್ಲ ವಿಡಿಯೋ ನೋಡ್ತಾ ಇದ್ದೀವಿ ಸರ್ ನಾವು. ತುಂಬಾ ಚೆನ್ನಾಗಿ ಬರ್ತೈತೆ ಸರ್. ಅದೇ ಸರ್, ನಮ್ದೊಂದು ಸಮಸ್ಯೆ ಇತ್ತು ಸರ್, ಅದು ಹೆಂಗ್ ಮಾಡ್ಬೇಕಂತೇಳಿ ಸರ್. ಹಲೋ ಸರ್. ಹ್ಞೂ ಸರ್, ಅದೇ ಸರ್, ಈಗ ನಾನು ನಮ್ದು ಸಿಂಧನೂರು ಸರ್, ನಮ್ದು ಹುಟ್ಟುದ ಊರು ಅದು. ಇಲ್ಲಿ ನಾವು ಬೇರೆ ಇಲ್ಲಿ ಜಮೀನ್ ತಗೊಂಡು ಸರ್ ಇಲ್ಲಿ ಬಂದಿದ್ದೀವಿ ಸರ್ ಕೊಪ್ಪಳ ಜಿಲ್ಲೆಗೆ. ಅದೇ ಸರ್, ನಾನು ಜಮೀನ್ ಮಾಡಿ ಒಂದು 5-6 ವರ್ಷ ಆಯ್ತು ಸರ್, ನಾ ವ್ಯವಸಾಯ ಮಾಡ್ತೀನಿ ಸರ್. ವ್ಯವಸಾಯ ಮಾಡಿ ಸ್ವಲ್ಪ ವ್ಯವಸಾಯ ಮಾಡಿದ್ರಿಂದ ನನಗೆ ಒಟ್ಟ ಇಂಪ್ರೂವ್ಮೆಂಟ್ ಇಲ್ಲ ಸರ್, ಒಟ್ಟ ಏನಾದರೂ ಒಂದು ಲಾಸ್ ಆಗುತ್ತೆ ಸರ್. ಯಾವಾಗ ಬಂದೆ ನೀನು ಸಿಂಗಾನೂರಿಂದ ಇಲ್ಲಿಗೆ? ನಾನು ಸಿಂಧನೂರ ತಾಲೂಕು ಸರ್, ಬಸಾಪುರ, ಕೆ ಬಸಾಪುರ ಅಂತೇಳಿ ಸರ್ ನನ್ನ ಸ್ವಂತ ಊರು. ಹ್ಞೂ ಸರ್, ಯಾವ ಸಿಂಧನೂರಿಂದ ಯಾವಾಗ ಬಂದಿರ ಅಂತ ಕೇಳಿ ಸರ್. ಒಂದು 6 ವರ್ಷ ಆಯ್ತು ಸರ್ ನಾ ಬಂದು. ಓಕೆ, ಅಲ್ಲಿ ಜಮೀನು ಇತ್ತಾ ನಿಮಗೆ? ಹಾಂ ಇತ್ತು ಸರ್ ಜಮೀನು. ಓಕೆ, ಅದನ್ನ ಮಾರಿದ್ಯಾ? ಹಾಂ, 1 ಎಕರೆ ಮಾರಿದೆ ಸರ್. ಇನ್ನೆಷ್ಟು ಎಕರೆ ಇದೆ ಅಲ್ಲಿ? ಅಲ್ಲಿ ಒಂದು 1/2 ಎಕರೆ ಇದೆ ಸರ್. ಓಕೆ, ಇರೋದಷ್ಟೇನಾ? ಇಲ್ಲ ಸರ್, ಇಲ್ಲಿ 2 ಎಕರೆ ಇದೆ ಸರ್. ಇಲ್ಲಿ ಒಂದು 2 ಎಕರೆ ಕೇಳಿದ್ದಕ್ಕೆ ಉತ್ತರ ಕೊಟ್ರೆ ಫೋನ್ ಇಡ್ತೀನಿ, ಇಲ್ಲ ಅಂದ್ರೆ ಫೋನ್ ಇಡ್ತೀನಿ. ಹ್ಞೂ ಸರ್, ಅಲ್ಲಿ ಇಲ್ಲ ಸರ್. ಅಲ್ಲಿಲ್ಲ, ಒಂದ್ 1/2 ಎಕರೆ ಅಲ್ಲಿದೆ ಅಲ್ವಾ? ಅದನ್ನ ಯಾಕೆ ಮಾಡ್ತೀನಿ? ಅದು ನನ್ನ ತಾಯಿ ಬೇಡ ಅನ್ನ ಸರ್, ಅದು ಮಾರ್ಲಿಲ್ಲ ಸರ್. ಓಕೆ, ಅಲ್ಲಿ ಏನ್ ಮಾಡ್ತಾ ಇದೀಯ? ಅಲ್ಲಿ ಬಿಸಿನೆಸ್ ಮಾಡ್ತೀವಿ ಸರ್, ಅಂಗಡಿ ಇತ್ತು ಸರ್. ಅಲ್ಲೋ, 1/2 ಎಕರೆಯಲ್ಲಿ ಏನ್ ಮಾಡ್ತಿದ್ಯಾ? ಭತ್ತ ಬೆಳಿತೀನಿ ಸರ್. ಭತ್ತ ಯಾರು ಇದಾರೆ ಅಲ್ಲಿ ಬೆಳೆಯೋದಕ್ಕೆ? ಆ ತಮ್ಮನವ್ರು ಇದಾರೆ ಸರ್. ಓಕೆ, ಅಲ್ಲಿ ಮನೆ ಇದೆಯಾ? ಹಾ, ಮನೆ ಇದೆ, ಸ್ವಂತ ಮನೆ ಇದೆ ಸರ್. ಓಕೆ, ಇಲ್ಲಿ 1 ಎಕರೆ ಇದೆ? ಇಲ್ಲಿ 2 ಎಕರೆ ಇದೆ ಸರ್ ನಮ್ದು. ಖರೀದಿ ಮಾಡಿದ್ಯಾ? ಹ್ಞೂ ಸರ್, ಖರೀದಿ ಮಾಡಿದ್ ಸರ್. ಇದು ಸಾಲ ತಗೊಂಡ್ಯಾ? ಹ್ಞೂ ಸರ್, ಫಸ್ಟ್ ಸಾಲ ಮಾಡಿದ್ಯಾ ಸರ್. ಎಷ್ಟು? 1.3 ಲಕ್ಷ ಇತ್ತು ಸರ್ ಸಾಲ. ಅವಾಗ? ಅವಾಗ ಫಸ್ಟ್ ಜಮೀನ್ ಇದಿಲ್ಲ ಸರ್, ಫಸ್ಟ್ ಸಾಲ ಇದಿಲ್ಲ ಸರ್. ಇದು ಜಮೀನ್ ಸಾಲ ಇದೆಯಲ್ಲ. ಹ್ಞೂ ಸರ್. ಎಷ್ಟು ಕಟ್ಬೇಕು ತಿಂಗಳಿಗೆ? ತಿಂಗಳ ಇಲ್ಲ ಸರ್, ವರ್ಷಕ್ಕೆ ಅಂತೇಳಿ ಇಂಟ್ರೆಸ್ಟ್ ಇರುತ್ತೆ ಸರ್, ಅಷ್ಟು ಕಟ್ಟಿ ಹೋಗ್ ಸರ್. ಒಂದು ಕೆಲಸ ಮಾಡು, ನೀನ್ ಕಷ್ಟ ಬಂದಿರೋದೇ ಸಾಲದಿಂದ. ಹ್ಞೂ ಸರ್. ಸಾಲ ಮಾಡಬಾರ್ದು ಅಂತ ನಿನಗೆಲ್ಲ ವಿಡಿಯೋ ನೋಡಿದ್ಯಾ? ಟೈಮ್ ಪಾಸ್ ಮಾಡಕ್ ನನಗೆ ಫೋನ್ ಮಾಡ್ತೀಯನಾ? ಎಲ್ಲ ಇಲ್ಲ ಸರ್. ಯಾಕೋ ಕೊಲ್ತೀರಿ ನೀವು? ಕೋಳಿ ಸಾಕ್ತಿಲ್ಲ, ದಿನ ಮೊಟ್ಟೆ ಇಡುತ್ತೆ, ಅದನ್ನ ನೋಡಿ ಸಂತೋಷ ಪಡೋದಿಲ್ಲ ನೀವು, ಹೊಟ್ಟೆ ಬಗ್ಗಿತೀರಿ. ಸಿಂಪಲ್ ಅಹೋರಾತ್ರ ಹೇಳ್ಕೊಟ್ಟಿದ್ದಾನೆ, ಸಾಲ ಎಲ್ಲಿದ್ರೆ ಅಲ್ಲಿ ಸುಖ ಇರಲ್ಲ ಅಂತ. ಸಾಲ ಇದೆ, ಅದಕ್ಕೆ ಸುಖ ಇಲ್ಲ. ಬಂದ್ರೆ ಟೈಮ್ ಪಾಸ್ ಮಾಡಕ್ ಫೋನ್ ಮಾಡ್ತೀಯ? ನಂಗೆ ಬೇರೆ ಕೆಲಸ ಇರಲ್ವಾ ನಮ್ಗೆ? ಇಲ್ಲ ಸರ್, ಹಂಗೇನಿಲ್ಲ ಸರ್. ಹಂಗೇನಿಲ್ಲ, ಅರ್ಥ ಮಾಡ್ಕೋಬೇಕು. 230 ಫೋನ್ ಬಂದಿದೆ. ನೀನ್ ಮಾತಾಡ್ತೀಯ, ಒಂದ್ ಕೆಲಸ ಮಾಡು, ನಿನ್ ನಂಬರ್ ಕೊಡು, ಕಾಲ್ ಡೈವರ್ಟ್ ಅಂತ ಹಾಕ್ತೀನಿ, ಬಂದವ್ರ ಹತ್ರ ಎಲ್ಲ ಮಾತಾಡು. ಬೇಡ ಸರ್, ಹಿಂಗ್ ಮಾಡ್ಬೇಡ. ಅಂದ್ರೆ ಬೇಡ ಅಂದ್ರೆ ಏನ್ ಅನ್ಕೊಂಡಿದ್ಯ ನನ್ನ? ಇಲ್ಲ ಸರ್, ನಮ್ಮ ಗುರುಗಳು ಅನ್ಕೊಂಡಿದ್ದೀನಿ ಸರ್. ಗುರುಗಳು ಅನ್ಕೊಂಡಿದ್ರೆ ಫೋನ್ ಇಟ್ಟೆ ಬಿಡು, ನಿನ್ ಬ್ಲಾಕ್ ಮಾಡ್ಬಿಡ್ತೀನಿ. ಗುರು ಅಂತಾರೆ ಅವ್ರ ಹತ್ರ ನನ್ನ ಯಾರಾದ್ರು? ಇಲ್ಲ ಇಲ್ಲ ಸರ್, ಏನಲ್ಲ ಸರ್, ಅದಕ್ಕೆ ಒಂದ್ ಸಾಲ ಮಾಡಿ ಸರ್. ಹೆಂಗ್ ಮಾಡೋಣ ಸರ್ ಈಗ? ಸಾಲ ಮಾಡಿದ್ಯಾ ಅಷ್ಟೇ, ನಿನ್ ಸಾಲ ತೀರ್ಸಿದ್ರೆ ನಿನ್ ಒಳ್ಳೇದಾಗತ್ತೆ, ಇಲ್ಲಾಂದ್ರೆ ನನ್ ಮಾತಾಡ್ಬೇಡ. ಸಾಲ ತೀರ್ಸೋವರೆಗೂ ನನ್ನ ಮಾತಾಡ್ಬೇಡ. ಇಲ್ಲ ಸರ್, ಸಾಲ ಈಗ ಜಮೀನ್ ಮಾರಿಬಿಡ್ಲಾ ಸರ್? ನನ್ನ ಯಾಕೋ ಕೇಳ್ತೀಯ, ಅದು ನಿನ್ ಜಮೀನು. ಅಲ್ಲ ಸರ್, ಮತ್ತೆ ನೀವು ಇದು ಮಾಡಿದ್ರೆ ಸರ್ ನಾನು ಏನ್ ಮಾಡ್ಬೇಕು? 1 ಎಕರೆಗೆ 5 ಲಕ್ಷ ಇದೆ ಸರ್ ಈಗ ರೇಟ್ ಸರ್. ಏನ್ ಬೆಳೀತಾ ಇದೀಯ ನೀನು? ನಾನು ಶೇಂಗಾ, ಮೆಕ್ಕೆಜೋಳ, ಚಜ್ಜಿ ಈ ತರ ಬೆಳಿತೀನಿ ಸರ್. 2 ಎಕರೆಗೆ ಎಷ್ಟು ಫಲ ತೆಗಿತೀಯ? ಫಲ ಎರಡು ಸಲ ಫಲ ಬರುತ್ತೆ ಸರ್, 6 ತಿಂಗಳು ಒಂದ್ ಫಲ ಸರ್. ಎಷ್ಟು ದುಡ್ಡು? ಎಷ್ಟು ಹೇಳ? ದುಡ್ಡು ಬಹಳ ಬರಲ್ಲ ಸರ್, ಒಂದ್ ಎಲ್ಲ ಸೇರಿ ಒಂದ್ 10,000 ಬರುತ್ತೆ ಸರ್ ಅಷ್ಟೇ. ಇವಾಗ ನೀನೇ ಹೇಳ, 1-2 ಎಕರೆಯಿಂದ ಎಲ್ಲಾ ಸೇರಿ 10,000 ಬರೋದಾದ್ರೆ ನಿನ್ ಸಾಲಕ್ಕೆ ಇಂಟ್ರೆಸ್ಟ್ ಎಷ್ಟು ಕೊಡ್ತಾ ಇದೀಯ ಗೊತ್ತಾ ನೀನು? 36,000 ಕೊಡ್ತಾ. ಹೌದು ಸರ್. ಏನೋ ಪ್ರಯೋಜನ? ಬುದ್ಧಿ ಇದೆಯನೋ ನಿಮ್ಗೆ? ರೈತ ದೇವ್ರ ಕಣ, ಅದು ದೇವ ಕೆಲಸ ಕಣ, ದೇವರ ಕಾಯಕನ ಅದು. ಸಾಲ ಮಾಡಿದ್ರೆ ಮಾಡಕ್ಕಾಗತ್ತೇನೋ ಆ ಕೆಲಸ? ಇಲ್ಲ ಸರ್. ಸಾಲದಲ್ಲೇ ಇದೆಯಾ ನಿನ್ ದೋಷ? 10,000 ದುಡಿಯೋದಂತೆ, 36,000 ಕಟ್ಟದಂತೆ, ಇನ್ ಯಾವಾಗ ಉದ್ದಾರ ಆಗ್ತೀವಿ? ಅದೇ ಸರ್. ಇವಾಗ 1 ಎಕರೆ ಮಾರು. ಹ್ಞೂ ಸರ್. 3 ಲಕ್ಷ ರೂಪಾಯಿ ಬರೋದಕ್ಕೆ ಎಷ್ಟು ಕುಂಟೆ ಮಾರ್ಬೇಕು ಅಷ್ಟು ಮಾತ್ರ ಮಾರು. ಹ್ಞೂ ಸರ್. ಸಾಲ ತೀರಿಸ್ಬಿಡು. ಹ್ಞೂ ಸರ್. ಮತ್ತೆ ದುಡ್ಕೊಂಡು ಹ್ಞೂ ಸರ್ ನೀನು ಇನ್ನಷ್ಟು ಜಮೀನು ಖರೀದಿ ಮಾಡು ಸ್ವಂತ ದುಡ್ಡಲ್ಲಿ. ಅಲ್ಲಿವರೆಗೂ ಇದರಲ್ಲೇ ದುಡಿ. ಹ್ಞೂ ಸರ್. ತುಂಬಾ ಒಳ್ಳೆ ಬೆಳೆ ತೆಗಿ, ಸಿರಿಧಾನ್ಯ ಬೆಳಿ, ನೀರು ಬೇಕಾಗಿಲ್ಲ ಅದಕ್ಕೆ, ಸಿರಿಧಾನ್ಯ ಬೆಳಿ. ಹ್ಞೂ ಸರ್. ಇದನ್ನೆಲ್ಲ ಮಾಡು. ಹ್ಞೂ ಸರ್. ಎಲ್ಲ ಸರಿ ಹೋಗುತ್ತೆ. ಒಳ್ಳೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡು. ಹ್ಞೂ ಸರ್. ಏನು ನಂಗೆ ಬೇಜಾರಾಗಿ ಹೋಗಿದೆ, ಇನ್ಮೇಲೆ ವಿಡಿಯೋಗಳು ಮಾಡೋದಿಲ್ವೋ ಯಾಕೆ ಗೊತ್ತಾ? ಮಾಡಿ ಸರ್, ವಿಡಿಯೋ ಮಾಡಿದ ಮೇಲೂ ಪ್ರಶ್ನೆ ಕೇಳ್ತಾರೆ. ಸಾಲ ಬಿಡ್ರು ಅಂದ್ರೆ ಮತ್ತೆ ಫೋನ್ ಮಾಡ್ತೀರಿ ನೀವು? ಸಾಲ ಇಟ್ಕೊಂಡು ಫೋನ್ ಮಾಡ್ಬೇಡ್ರಪ್ಪ ನೀವೆಲ್ಲ.
ಇಲ್ಲ ಸರ್ ಮಾಡಲ್ಲ ಸರ್, ಇನ್ ಮುಂದೆ ಮಾಡಲ್ಲ ಸರ್ ನಾನು. ಏನ್ ಸಾಲ ಮಾಡೋದಿಲ್ವಾ, ಫೋನ್ ಮಾಡೋದಿಲ್ವಾ? ಇಲ್ಲ ಸರ್ ಫೋನ್ ಸಾಲ ಮಾಡಲ್ಲ ಸರ್, ಫೋನ್ ಮಾಡ್ತೀನಿ ಸರ್, ಸಾಲ ಮಾಡಲ್ಲ ಸರ್. ಆಯ್ತು, ಅದು ಜಮೀನು ಅದು ಇತ್ತು ಸರ್ ನಮ್ಮ ಮಿಸ್ಸಸ್ಗೆ ಒಂದು ಕೊಟ್ಟಿದ್ರು. ಇವಾಗ ನಿನ್ ಮಕ್ಕಳಿದಾರ? ಇಬ್ರು ಹೆಣ್ಮಕ್ಳಿದಾರೆ ಸರ್. ಹೆಣ್ಮಗು ಮದ್ವೆ ಹೆಂಗ್ ಮಾಡ್ತೀಯ, ಸಾಲ ಮಾಡಿದ್ರಿ? ಮಾಡಲ್ಲ ಸರ್, ದುಡ್ತೀನಿ ಸರ್ ಅಷ್ಟವರೆಗೂ. ಒಂದ್ ವೇಳೆ ಹಣ ದುಡ್ಡಿಲ್ಲ ಕೈಯಲ್ಲಿ, ಹೆಣ್ಮಗು ಮದ್ವೆ ಹೆಂಗ್ ಮಾಡ್ತೀವಿ? ಇಲ್ಲ ಸರ್, ನೀವು ಹೇಳ್ಕೊಟ್ಟಿದ್ರಲ್ಲ ಸರ್ ಒಂದ್ ಸೂತ್ರ, ಅರಿಶಿನ ದಾರ ಕಟ್ಟು ಅಂತ ಹೇಳಿದ್ರೆ ಸರ್, ಅದೇ ತರ ಕಟ್ತೀನಿ ಸರ್. ಅದನ್ನ ಕಟ್ತೀನಿ ಸರ್, ಇಲ್ಲಾಂದ್ರೆ ಸಾಲ ಮಾಡಲ್ಲ ಸರ್ ನಾನು. ಆ ಹುಡುಗ ಹೇಳ್ತೀನಿ ಸರ್, ನಾನು ನಿಂದ ಏನು ಕೊಡೋದಾಗಲ್ಲ, ಮಾಡ್ಕೊಂಡ್ರೆ ಸಂತೋಷ, ಮಾಡ್ಕೊಂಡ್ಲಕ್ಕೂ ಸಂತೋಷ, ನೀನು ನಂದಂತ ಇಷ್ಟ ಐತ್ ನೋಡಪ್ಪ, ಅರ್ಶಿನ ದಾರ ತಂದು ಕಟ್ಟಿ ಅವ್ರನ್ನ ಅಕ್ಕಿ ಕಳಾಕ್ತೀನಿ ಸರ್, ಸಾಲ ಮಾಡಲ್ಲ ಸರ್. ಥ್ಯಾಂಕ್ ಯು ಬಂಗಾರ, ಥ್ಯಾಂಕ್ ಯು, ತುಂಬಾ ಸಂತೋಷ ಆಯ್ತು. ಇವಾಗ ನಿಮ್ಮ ಬಗ್ಗೆ ನನಗೆ ಹೆಚ್ಚು ಗೌರವ ಬರ್ತಾ ಇದೆ. ನೀನು ಕೋಟ್ಯಾಧಿಪತಿ ಆಗ್ತೀಯಾ, ಎಷ್ಟು ಕೋಟ್ಯ ಮಾಡ್ತೀಯೋ, ಎಷ್ಟು 3 ಲಕ್ಷಕ್ಕೆ ಎಷ್ಟು ಕೋಟ್ಯ ಮಾರ್ಬೇಕೋ, ಅಥವಾ ಒಂದು 4 ಲಕ್ಷಕ್ಕೆ ಎಷ್ಟು ಕೋಟ್ಯ ಮಾರ್ಬೇಕೋ ಅಷ್ಟು ಮಾರ್ಬಿಡು, 1 ಲಕ್ಷ ಬ್ಯಾಂಕ್ ಅಲ್ಲಿ ಹಾಕೋ. ಆ 1 ಲಕ್ಷದ ಹಣ ಇದೆಯಲ್ಲ, ಅದನ್ನ ಸದ್ಬಳಕೆ ಮಾಡಿ. 1 ಲಕ್ಷಕ್ಕೆ ನಿನಗೆ ವರ್ಷಕ್ಕೆ 500-600 ರೂಪಾಯಿ ಸಿಗ್ಬೋದು, ಅದನ್ನ ಮಾಡು, ಕೂಡಿಡು ದುಡ್ಡು. ಮತ್ತೆ ಇಲ್ಲಾಂದ್ರೆ ನಿನ್ ರೈತ ಆಗಿ ನಿನಗೆ ಆ ಬೆಳೆ ಬೆಳೆಯೋದಕ್ಕೆ ಏನಾದ್ರೂ ಸೌಲಭ್ಯಗಳು ಬೇಕು. ನೀನ್ ಮೊದಲನೇದಾಗಿ ಕ್ರಿಮಿನಾಶಕ ಯೂರಿಯಾ ಬಳಸ್ಬೇಡ, ಕ್ರಿಮಿನಾಶಕಕ್ಕೆ ಬೇವು ಬಳಸು, ಆ ಗೊಬ್ಬರಕ್ಕೆ ನೀನು ಹಸು ಗೊಬ್ಬರ ಇದೆಲ್ಲ ತಂದು ಬಳಸು. ಒಂದು 4 ಹಸು ಸಾಕು ನೀನು. 4ಕ್ಕಿಂತ ಹೆಚ್ಚಿಗಿದ್ರೆ ನಿನ್ಗೆ ಸ್ವಲ್ಪ ಲಾಭ ಉಳಿತಾಯ ಆಗುತ್ತೆ, ಸ್ವಲ್ಪ ಗೋ ಕೃಷಿ ಕೂಡ ಮಾಡು. ನೀನ್ ಚೆನ್ನಾಗಿ ಆಗ್ತೀಯ, ಬುದ್ಧಿ ಉಪಯೋಗಿಸು, ಫಸ್ಟ್ ಸಾಲವಿಲ್ಲದವನಾಗು. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಈಗ ನಾನು ಸಾರಿ ಕಣೋ, ನಿನ್ ಮನ್ಸು ಬಂಗಾರದಂತ ಮನ್ಸು ನೋಯಿಸ್ಬಿಟ್ಟೆ ನಾನು. ಇಲ್ಲ ಸರ್, ಇಲ್ಲ ಸರ್ ಆತರ ಏನು ಸರ್. ಈಗ ನಂದು ಜಮೀನು 2 ಎಕರೆ ಮಿಸ್ಸಸ್ ಕೊಟ್ಟಿದ್ದಾರೆ ಸರ್ ಅವರು. ಈಗ ನಮ್ಮ ನಮ್ಮ ಹೆಣ್ಮಕ್ಳು ಇದಾರಲ್ಲ ಸರ್, ನಮ್ಮ ಹೆಂಡತಿ, ಅವ್ರಿಗೆ 2 ಎಕರೆ ಜಮೀನ್ ಕೊಟ್ಟಿದ್ರು ಸರ್ ಅವ್ರ ತಂದೆ ತಾಯಿ. ಅದನ್ನ ಮಾರಕ್ ಹೋಗ್ಬೇಡ, ಐ ಮೀನ್ ಆಸ್ತಿ ಮಾರಕ್ ಹೋಗ್ಬೇಡ. ಹೌದನ್ ಸರ್, ಈಗ ಮೊನ್ನೆ ವ್ಯಾಪಾರ ಆಗ್ಬಿಟ್ಟಿದೆ ಸರ್ ಅದು. ಅವ್ರಿಗೆ ಅವ್ರು ಸಾಲ ಇದೆ ಸರ್, ಅವ್ರು ಸಾಲ ಕಟ್ಟಕತ್ತೀವಿ ಸರ್. ಅದೇ 1 ಎಕರೆ ಉಳಿತಿಲ್ಲ ಸರ್. ನಾನು ಇಲ್ಲೇ ಇದೇ ಜಿಲ್ಲದಾಗಿರ್ಲಿಲ್ಲ ಸರ್, ಮತ್ತೆ ನಮ್ಮ ಊರಿಗೆ ಸಂತ ಊರಿಗೆ ಹೋಗಲ್ಲ ಸರ್. ಅಲ್ಲೋ, 2 ಎಕರೆ ಯಾರು ಕೊಟ್ಟಿರೋದು ಇಲ್ಲಿ? 2 ಎಕರೆ ನಾನು ತಗೊಂಡಿದ್ದೆ ಸರ್, ಸಂತ ಜಮೀನು ಸರ್. ಅಂದ್ರೆ 2 ಎಕರೆ ಎಲ್ಲಿದೆ? ಇಲ್ಲೇ ಒಂದೇದಾಗೆ ಇದೆ ಸರ್, ನಮ್ಮ ಹತ್ರ ಇದೆ ಸರ್ ಅದು. ಆಯ್ತು, ಅದನ್ನ ಜಮೀನು ಯಾವ್ದು ಚೆನ್ನಾಗಿದೆ ಬೆಳೆಗೆ? ಬೆಳೆಗೆ ನಂದು ಚೆನ್ನಾಗಿದೆ ಸರ್, ಅವ್ರ ಚೆನ್ನಾಗಿಲ್ಲ ಸರ್. ನಂದು 1 ಎಕರೆ ಫಲವತ್ತೈದೆ. ಇಲ್ಲಿ 2 ಎಕರೆ ಇಟ್ಕೊಂಡು ಇಲ್ಲಿ 1 ಎಕರೆ ಮಾತ್ರ ಫಲವತ್ತಿದ್ದೀನ? 1 ಎಕರೆ ಫಲವತ್ತೈದೆ ಸರ್, ಅದು 3 ಎಕರೆ ಫಲವತ್ತಿಲ್ಲ ಸರ್, ಸ್ವಲ್ಪ ಕಲ್ಲು ಜಾಸ್ತಿ ಇದೆ ಸರ್. ಓಕೆ, ಒಂದ್ ಕೆಲಸ ಮಾಡು, ಅಲ್ಲಿಂದ ಪೂರ ಮಾರ್ಬಿಟ್ಟು ಎಷ್ಟ್ ಬರುತ್ತೆ ಅಲ್ಲಿ? ಎಲ್ಲಿ ಸರ್? ಅಲ್ಲಿ ವೈಫ್ ಪತ್ನಿದು ಅದು ಎಲ್ಲ ಸೇರಿ ಒಂದು ಅವ್ರದೆಲ್ಲ ಇದಾಗಿ ಸರ್ ಅವ್ರದ್ದು ಒಂದು 8 ಲಕ್ಷ ಬರುತ್ತೆ ಸರ್. ಈಗ 8 ಲಕ್ಷ ಬರುತ್ತಲ್ಲ, ಅದ್ರಲ್ಲಿ ನೀನು ನಿನ್ ಸಾಲ ತೀರಿಸ್ಬಿಡಿಲ್ಲಿ ಎಷ್ಟು 3 ಲಕ್ಷ ಸರ್. ಜಮೀನು ಇಲ್ಲಿಂದ ಹಂಗೆ ಇಟ್ಕೋ, ಬಟ್ ಇನ್ನೊಂದು ಇನ್ 5 ಲಕ್ಷ ಬ್ಯಾಂಕ್ ಅಲ್ಲಿ ಹಾಕು, ಮುಟ್ಲೇಬೇಡ ಆ ದುಡ್ಡು. ಅದು ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಹಾಕೋ, ಚೀಟಿ ಹಾಕೋದು ಅಲ್ಲಿ ಇಲ್ಲಿ ಮೊಟ್ಟ ಬ್ಯಾಂಕ್ ಅಲ್ಲಿ ಹಾಕ್ಬೇಡ ನೀನು. ನ್ಯಾಷನಲೈಸ್ಡ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತದ್ದು, ಯಾವ್ದು ರಿಸರ್ವ್ ಬ್ಯಾಂಕ್ ಇಂದ ಪ್ರೊಟೆಕ್ಷನ್ ಇರುತ್ತೋ ಅಲ್ಲಿ ಐಮನ್ ಹೆಸರಲ್ಲೇ ಹಾಕು, ನೀನ್ ಮುಟ್ಟಕೋಬೇಡ. ಇನ್ನು 1 ಲಕ್ಷಕ್ಕೆ ನಿನ್ಗೆ ಜವಾಬ್ದಾರಿ ಇದೆ. ಬೇಕಾದ್ರೆ ಈ ಜಮೀನು ಮಾರ್ಬಿಟ್ಟು ನೀನು 3 ಲಕ್ಷ ಕೊಟ್ಬಿಡ ಐಮನ್ಗೆ. ನನ್ ಜಮೀನು ಮಾರಿ, ನಿನ್ ಜಮೀನು ಸ್ವಲ್ಪ ಮಾರ್ಬಿಡು. ನಿನ್ ಜಮೀನಲ್ಲಿ ಯಾವ್ದು ನೀರಾವರಿ ಇಲ್ವೋ ಅದನ್ನ ಮಾರ್ಬಿಟ್ಟು ಅದನ್ನ ನೀನ್ ಐಮನ್ ಕೊಟ್ಬಿಡು. ಅದೆಲ್ಲ ಬ್ಯಾಂಕ್ ಅಲ್ಲಿ 8 ಲಕ್ಷ ಆಗತ್ತಾ? 8 ಲಕ್ಷಕ್ಕೆ 8,000 ರೂಪಾಯಿ ಸಿಗತ್ತೆ ನಿನ್ಗೆ ಬ್ಯಾಂಕ್ ಇಂದ. 8 ಇಂದ 5,000 ಸಿಗುತ್ತೆ. ಅದ ಅಮ್ಮ ಖರ್ಚು ಮಾಡ್ಕೋತಾಳೆ ತಿಂಗಳು ತಿಂಗಳು ಮನೆ. ನೀನು ಈ ಮಿಕ್ಕಿರೋ ಜಮೀನಲ್ಲಿ ಕಷ್ಟಪಟ್ಟು ದುಡ್ಡು ನೀನು ಕೂಡಾಕು. ಅವಾಗ ಋಣವಿಲ್ಲದ ಮನುಷ್ಯ ಆಗಿ ಸಕ್ಕದ ದೇವರು ನಿನ್ನ ಎಷ್ಟು ಪ್ರೀತಿ ಮಾಡ್ತಾರೋ, ನಿನಗೆ ತುಂಬಾ ಒಳ್ಳೇದಾಗುತ್ತೆ ಬಂಗಾರ. ಓಕೆ ಸರ್, ಅದೇ ತರ ಮುನ್ನಡೀತೀನಿ ಸರ್. ಯಾಕೋ ಬಿಗಿನಿಂಗ್ ಅಲ್ಲಿ ಅಷ್ಟೆಲ್ಲ ನಿನ್ನ ಮನಸ್ಸಿಗೆ ನೋಯಿಸಿದ್ರು, ಸುಮ್ಮನೆ ಇದ್ದೆ ನೀನು? ಇಲ್ಲ ಸರ್, ನಾನು ಏನ್ ಗುರುಗಳು ಇದು ದೊಡ್ಡವರಲ್ಲ ಸರ್, ಬೈದ್ರೆ ನನಗೆ. ಅಲ್ಲ ಸರ್, ಅಣ್ಣ ಅಣ್ಣ ನಮ್ಗೆ ಒಂದು ಅಣ್ಣ ಮಾರ್ಗದರ್ಶನ ಇದ್ದಂಗೆ ಸರ್, ಅಣ್ಣ ಇದ್ದಂಗೆ ಸರ್. ಅದೇ ಸರ್, ಪೂಜಿಸಬೇಕಂತ ಕ್ಯಾರೆಕ್ಟರ್ಸ್ ನೀವೆಲ್ಲ. ಹ್ಮ್ ಸರ್, ತುಂಬಾ ದೊಡ್ಡ ಮನುಷ್ಯ ಆಗ್ತೀಯ ನೀನು, ಸಾಲವಿಲ್ಲದವನಾಗು. ಓಕೆ ಸರ್, ಓಕೆ ಸರ್. ಮತ್ತೆ ಹೆಂಡತಿ ಹಣ ಮುಟ್ಟಬೇಡ ಪಾಪ, ಐ ಮೀನ್ ಪ್ರಾಣಿ ತರ ನೋಡ್ಕೋ.
ರೈತನ ಮದ್ವೆ ಆಗೋರೇ ಇಲ್ಲ ಇವತ್ತು. ಆ ಅಮ್ಮ ನಿನಗೆ ಜೀವನ ಕೊಟ್ಟಿದ್ದಾಳೆ, ಅದಕ್ಕಾಗಿ ಆ ಅಮ್ಮನಿಗೆ ದಿನ ನೀನು ತುಂಬಾ ಸುಖ ಕೊಡು, ಮತ್ತೆ ಎಲ್ಲಿ ಇಲ್ಲಿ ಕರ್ಕೊಂಡೋಗು ತೀರ್ಥ ಕ್ಷೇತ್ರಗಳು, ಅಮ್ಮನಿಗೆ ಏನ್ ಇಷ್ಟನೋ ಅಲ್ಲೆಲ್ಲ ಕರ್ಕೊಂಡೋಗು, ಮಕ್ಕಳನ್ನ ಚೆನ್ನಾಗಿ ನೋಡ್ಕೋ, ತಂದೆ ತಾಯಿಗಳನ್ನ ಗೌರವಿಸು. ಇಬ್ರು ಹೆಣ್ಮಕ್ಳು ಇದ್ದಾರೆ ಸರ್. ಇರ್ಲಿ ಬಿಡ, ನೀನ್ ಚೆನ್ನಾಗಿ ನೋಡ್ಕೋ ಅಷ್ಟೇ. ಅಮ್ಮ ಅಪ್ಪನ ಅವ್ರಿಗೂ ಹೇಳ್ಬಿಡು, ಯಾರು ಸಾಲ ಮಾಡಬಾರ್ದು ನಮ್ಮ ಮನೇಲಿ, ಸಾಲ ಮಾಡಿದ್ರೆ ಅವ್ರ ಜೊತೆ ನಾನ್ ಮಾತು ಬಿಟ್ಬಿಡ್ತೀನಿ ಅಂತ ಹೇಳಿ. ಓಕೆ ಸರ್. ಬುದ್ಧಿ ಹೇಳ್ಕೊಡು ಎಲ್ಲಾರ್ಗು, ನಿನ್ ಸುತ್ತಲೂ ಬಂದವರಿಗೆ ಕಷ್ಟ ಇರಬಾರ್ದು, ಹಂಗ್ ನೋಡ್ಕೋ. ಓಕೆ ಸರ್, ಓಕೆ ಸರ್. ಥ್ಯಾಂಕ್ ಯು ಕಣ. ಓಕೆ ಸರ್.